ಎಸ್ ಸರ್, ರಾಘವೇಶ್ವರ ಶ್ರೀಗಳಿಗೆ ಜಾಮೀನು ನೀಡಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗೊಂದು ಬ್ರೇಕಿಂಗ್ ಲಭ್ಯವಾಗ್ತಾ ಇದೆ, ನೋಡ್ಕೊಂಬರೋಣ. ಎಸ್, ಬ್ಲಾಕ್ ಮೇಲ್ ಕೇಸಿನ ಬಿ ರಿಪೋರ್ಟ್ ವಿಚಾರ, ರಾಘವೇಶ್ವರ ಶ್ರೀಗಳಿಗೆ ನೀಡಿದ ಜಾಮೀನು ವಜಾಕ್ಕೆ ಆಗ್ರಹ, ಇನ್ನು ಜಾಮೀನು ವಜಾ ಮಾಡಿ ಬಂಧಿಸೋಕೆ ಆಗ್ರಹ ಮಾಡಲಾಗ್ತಾ ಇದೆ. ಬೆಂಗಳೂರಿನಲ್ಲಿ ಅಖಿಲ ಹವ್ಯಕ ಒಕ್ಕೂಟದಿಂದ ಆಗ್ರಹ ಕೇಳಿ ಬರ್ತಾ ಇದೆ. ಸುದ್ದಿಗೋಷ್ಠಿಯಲ್ಲಿ ಮಾಜಿ ಸಚಿವ ಕೆಎಚ್ ಶ್ರೀನಿವಾಸ್ ಹೇಳಿಕೆ ನೀಡಿದ್ದಾರೆ. ರಾಘವೇಶ್ವರ ಶ್ರೀಗಳು ದಾಖಲಿಸಿದ್ದ ಬ್ಲಾಕ್ ಮೇಲ್ ಕೇಸ್ ಪ್ರೇಮಲತಾ ದಿವಾಕರ್ ಶಾಸ್ತ್ರಿ ಹಾಗೆ ದಿವಾಕರ ಶಾಸ್ತ್ರಿ ನಾರಾಯಣ ಶಾಸ್ತ್ರಿ ವಿರುದ್ಧ ಕೇಸ್ ಹಾಕಿದ್ರು. ಇದು ಸತ್ಯಾಂಶ ಇಲ್ಲ ಅಂತ ಸಿಐಡಿ ರಿಪೋರ್ಟ್ ಬಿ ರಿಪೋರ್ಟ್ ಸಲ್ಲಿಸಿದೆ. ಪ್ರೇಮಲತಾ ಮಾಡಿರುವ ಅತ್ಯಾಚಾರ ಆರೋಪಕ್ಕೆ ಬಲ ಬಂದಿದೆ ಅಂತ ಹೇಳಿದ್ದಾರೆ. ರಾಘವೇಶ್ವರ ಸ್ವಾಮೀಜಿಗೆ ನೀಡಿದಂತಹ ಜಾಮೀನು ರದ್ದು ಮಾಡಬೇಕಂತ ಹೇಳಿ ಅವರು ಆಗ್ರಹಿಸಿದ್ದಾರೆ. ಜಾಮೀನು ವಜಾ ಮಾಡಿ ಬಂಧಿಸುವಂತೆ ಶ್ರೀನಿವಾಸ್ ಇವತ್ತು ಸುದ್ದಿಗೋಷ್ಠಿಯಲ್ಲಿ ಆಗ್ರಹಿಸಿದ್ದಾರೆ. ಸರ್, ರಾಘವೇಶ್ವರ ಶ್ರೀಗಳನ್ನು ಕೂಡಲೇ ಬಂಧಿಸಬೇಕು ಅಂಥೇಳಿ ಮಾಜಿ ಸಚಿವ ಕೆ ಎಚ್ ಶ್ರೀನಿವಾಸ್ ಹೇಳಿಕೆ ನೀಡಿದ್ದಾರೆ. ರಾಘವೇಶ್ವರ ಶ್ರೀಗಳು ದಾಖಲಿಸಿದ್ದ ಬ್ಲಾಕ್ ಮೇಲ್ ಕೇಸ್ ಪ್ರೇಮಲತಾ ದಿವಾಕರ ಶಾಸ್ತ್ರಿ ಹಾಗೆ ದಿವಾಕರ ಶಾಸ್ತ್ರಿ ನಾರಾಯಣ ಶಾಸ್ತ್ರಿ ವಿರುದ್ಧ ಕೇಸ್ ಹಾಕಿದ್ರು. ಸತ್ಯಾಂಶ ಇಲ್ಲ ಅಂಥೇಳಿ ಸಿಐಡಿ ಬಿ ರಿಪೋರ್ಟ್ ಸಲ್ಲಿಸಿದೆ. ಪ್ರೇಮಲತಾ ಮಾಡಿರುವಂತಹ ಅತ್ಯಾಚಾರ ರೂಪಕ್ಕೆ ಬಲ ಬಂದಿದೆ ಅಂತ ಹೇಳಿದ್ದಾರೆ ಶ್ರೀನಿವಾಸ್. ರಾಘವೇಶ್ವರ ಸ್ವಾಮೀಜಿಗೆ ನೀಡಿದ ಜಾಮೀನನ್ನು ರದ್ದು ಮಾಡಿ ಅವರನ್ನು ಕೂಡಲೇ ಬಂಧಿಸಬೇಕು ಅಂಥೇಳಿ ಶ್ರೀನಿವಾಸ್ ಆಗ್ರಹ ಮಾಡುತ್ತಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸೌಮ್ಯಶ್ರೀ ಮಾರ್ನಾಡ್. ಸೌಮ್ಯಶ್ರೀ, ಈಗ ರಾಘವೇಶ್ವರ ಶ್ರೀಗಳಿಗೆ ಮತ್ತೊಂದು ಸಂಕಟ. ಈಗಾಗಲೇ ಅವರಿಗೆ ಜಾಮೀನು ಸಿಕ್ಕಿದೆ, ಇನ್ನೊಂದೆಡೆ ಅವರಿಗೆ ಜಾಮೀನನ್ನು ರದ್ದು ಮಾಡಿ ಬಂಧಿಸಬೇಕಂತೇಳಿ ಶ್ರೀನಿವಾಸ್ ಆಗ್ರಹಿಸ್ತಾ ಇದ್ದಾರೆ. ಸದ್ಯಕ್ಕೆ ಸುದ್ದಿಗೋಷ್ಠಿಯಲ್ಲಿ ಏನು ಹೇಳಿದ್ರು ಅಂತ ಇವತ್ತು ಅವರು? ಪ್ರಭು, ಏನ್ ಇವತ್ತು ಸುದ್ದಿಗೋಷ್ಠಿ ನಡೀತಾ ಇದೆ, ಅಖಿಲ ಹವ್ಯಕ ಒಕ್ಕೂಟದ ಸುದ್ದಿಗೋಷ್ಠಿ ನಡೀತಾ ಇದೆ. ಏನಂದ್ರೆ, ರಾಘವೇಶ್ವರ ಸ್ವಾಮೀಜಿ ಅವರು ಮಹಾನ್ ಸುಳ್ಳ, ಕಪಟ, ಹಾಗೆ ಏನು ಷಡ್ಯಂತ್ರವನ್ನ ನಿರ್ಮಿಸುವವರು, ಏನು ಅರಿಷಡ್ವರ್ಗಗಳನ್ನ ತ್ಯಜಿಸದ ಸ್ವಾಮೀಜಿ ಇವರು. ಹಾಗಾಗಿ ಇವರು ಪೀಠಾಧಿಪತಿ ಆಗ್ಬಾರ್ದು, ನಮ್ಮ ಮಠದ ಅಧಿಕಾರವನ್ನ ದುರ್ಬಳಕೆ ಮಾಡ್ಕೊಂಡಿದ್ದಾರೆ, ಹಾಗಾಗಿ ಮಠಕ್ಕೆ ಬೇರೆದ ಆಡಳಿತಾಧಿಕಾರಿಯನ್ನ ನೇಮಕ ಮಾಡ್ಬೇಕು ಅಂತ ಹೇಳಿ ಇವತ್ತು ಆಗ್ರಹಿಸ್ತಾ ಇದ್ದಾರೆ. ಅಲ್ಲದೆ ಬರೇ ಪ್ರಚಾರ ಪ್ರೀತಿಯಿಂದ ಅರ್ಥವಿಲ್ಲದ ಕಾರ್ಯಕ್ರಮಗಳನ್ನ ಮಾಡ್ತಾರೆ. ಗೋವಿನ ಬಗ್ಗೆ ಕಾರ್ಯಕ್ರಮ ಕೂಡ ಕೇವಲ ಪ್ರಚಾರಕ್ಕಾಗಿ ಮಾಡ್ತಾ ಇರೋದು. ಅಲ್ಲದೆ ಏನೀಗ ಬಿ ರಿಪೋರ್ಟ್ ಬಂದಿದೆ, ದಿವಾಕರ್ ದಂಪತಿ ಹಾಗೂ ಏನು ಪ್ರೇಮಲತಾ ಅವರು ಬ್ಲಾಕ್ ಮೇಲ್ ಮಾಡ್ತಿದ್ದಾರೆ ಅನ್ನೋಂತ ಒಂದು ಕೇಸನ್ನ ನೀಡಿದ್ರು. ಇದು ಸಂಪೂರ್ಣ ಸುಳ್ಳು, ಇದು ಸುಳ್ಳು ಅನ್ನೋಂತಹ ರಿಪೋರ್ಟ್ ಈಗ ಬಂದಿದೆ. ಹಾಗಾಗಿ ಅವರ ವಿರುದ್ಧ ಕ್ರಮ ಕೈಗೊಳ್ಬೇಕು, ಅವರನ್ನ ಬಂಧಿಸ್ಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ ಪ್ರಭು. ಎಸ್, ಹಾಗೆ ಈಗ ಏನು ಸೋಮೇಶ್ರೀ, ರಾಘವೇಶ್ವರ ವಿರುದ್ಧ ಮತ್ತೆ ಕೋರ್ಟ್ ಮೊರೆ ಹೋಗೋದಾದ್ರೆ ಏನಾದ್ರು ಸಂಭವ ಇದೆಯಾ, ಇದ್ರ ಬಗ್ಗೆ ಏನಾದ್ರು ಹೇಳಿದ್ರಾ ಶ್ರೀನಿವಾಸ್ ಅವರು? ಎಸ್, ಖಂಡಿತವಾಗ್ಲು. ಅಂದ್ರೆ ಹವ್ಯಕ ಒಕ್ಕೂಟ ಸಮಾಜದಿಂದಲೇ ನಾವು ಕಾನೂನು ರೀತಿಯಲ್ಲಿ ಹೋರಾಟ ಮುಂದುವರಿಸ್ತೀವಿ. ನಮಗೆ ನ್ಯಾಯ ಬೇಕು, ನಮ್ಮ ಪೀಠಕ್ಕೆ ಬೇರೆದ ಒಬ್ಬ ಆಡಳಿತಾಧಿಕಾರಿ ಬೇಕು. ರಾಘವೇಂದ್ರ ಸ್ವಾಮೀಜಿ ಅಂತ ಒಂದು ಪ್ರಚಾರ ಪ್ರಿಯ ಆಗಿರ್ಲಿ, ಷಡ್ಯಂತ್ರ ಮಾಡುವಂತವನಾಗಿರ್ಲಿ, ಅವ್ರು ನಮ್ಗೆ ಬೇಕಾಗಿಲ್ಲ. ಹಾಗಾಗಿ ಅವ್ರ ವಿರುದ್ಧ ಕ್ರಮ ಕೈಗೊಳ್ಬೇಕು. ಹಾಗೆ ಏನು ಅನ್ಯಾಯ ಆಗಿದೆ ಪ್ರೇಮಲತಾ ದಿವಾಕರ್ ಅವರಿಗೆ, ಆ ಅನ್ಯಾಯಕ್ಕೆ ತಕ್ಕ ಒಂದು ನ್ಯಾಯ ಸಿಗ್ಬೇಕು. ಹಾಗಾಗಿ ರಾಘವೇಂದ್ರ ಸ್ವಾಮೀಜಿ ಅವರಿಗೆ ಶಿಕ್ಷೆ ಆಗ್ಲೇಬೇಕು, ಅವ್ರನ್ನ ಬಂಧಿಸ್ಬೇಕು, ಇದಕ್ಕಾಗಿ ಕಾನೂನು ಹೋರಾಟ ಮುಂದುವರಿಸ್ತೀವಿ ಅನ್ನೋಂತ ಮಾತನ್ನ ಕೂಡ ಹೇಳ್ತಾ ಇದ್ದಾರೆ ಪ್ರಭು. ಸೋಮೇಶ್ರೀ, ಹಾಗೆ ಈಗಾಗಲೇ ಸಿಐಡಿ ಹೇಳಿದೆ ಬಿ ರಿಪೋರ್ಟ್ ಸಲ್ಲಿಸಿದೆ, ಸತ್ಯಾಂಶ ಇಲ್ಲ ಅಂತ ಹೇಳಿ, ಆದ್ರೂ ಕೂಡ ಮತ್ತೆ ಏನಾಗ್ಬಹುದು, ಮುಂದಿನ ಸಾಧ್ಯತೆಗಳು ಏನಾಗ್ಬಹುದು ಅಂತ? ಎಸ್ ಪ್ರಭು, ಏನು 2014 ಆಗಸ್ಟ್ಗಳಲ್ಲಿ ರಾಘವೇಶ್ವರ ಭಾರತಿ ಸ್ವಾಮೀಜಿ ಅವರು ಒಂದು ಷಡ್ಯಂತ್ರ ಮಾಡಿ ಏನು ಪ್ರೇಮಲತಾ ದಿವಾಕರ್ ಶಾಸ್ತ್ರಿ ಹಾಗೂ ದಿವಾಕರ್ ಶಾಸ್ತ್ರಿ ಈ ದಂಪತಿಗಳ ವಿರುದ್ಧ, ಹಾಗೆ ಸಿಎಂ ನಾರಾಯಣ ಶಾಸ್ತ್ರಿ ಇವರು ಒಂದು 3 ಕೋಟಿ ರೂಪಾಯಿ ದುಡ್ಡಿಗೋಸ್ಕರ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ. ಹಾಗೆ ಒಂದು ಕಾಯಿನ್ ಬಾಕ್ಸ್ ಮೂಲಕ ಕಾಲ್ ಮಾಡಿ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ ಅನ್ನೋಂತಹ ಆರೋಪವನ್ನ ಮಾಡಿ ಅವರು ಕೋರ್ಟ್ ಕೇಸ್ ದಾಖಲಿಸಿದ್ರು. ಇದಕ್ಕಾಗಿ ಅವರು ಜೈಲು ಶಿಕ್ಷೆಯನ್ನ ಕೂಡ ಅನುಭವಿಸಿದ್ರು ದಿವಾಕರ್ ದಂಪತಿ. ಆದ್ರೆ ಇದೆಲ್ಲ ಸುಳ್ಳು, ಬ್ಲಾಕ್ ಮೇಲ್ ಮಾಡ್ಲೇ ಇಲ್ಲ ಅನ್ನೋಂತಹ ವಿಚಾರ ಈಗ
ಒಂದು ಸಿಐಡಿ ಪೊಲೀಸರು ಹೊನ್ನಾವರದ ನ್ಯಾಯಾಲಯಕ್ಕೆ ವರದಿ ಸಲ್ಲಿಸಿದ್ದಾರೆ. ಹಾಗಾಗಿ ಇವರೇನು ಅವಮಾನವನ್ನ ಅನುಭವಿಸಿದ್ದಾರೆ ದಿವಾಕರ್ ದಂಪತಿ, ಹಾಗೆ ಜೈಲು ಶಿಕ್ಷೆಯನ್ನು ಅನುಭವಿಸಿದ್ದಾರೆ. ಇದಕ್ಕೆ ಸರಿಯಾದ ಒಂದು ನ್ಯಾಯ ಸಿಗ್ಬೇಕಾದ್ರೆ ರಾಘವೇಂದ್ರ ಸ್ವಾಮೀಜಿ ಅವರು ಇವರು ಅನುಭವಿಸಿದ ರೀತಿಯ ಶಿಕ್ಷೆ ಅನುಭವಿಸಬೇಕು, ಅವಮಾನಗಳನ್ನು ಅನುಭವಿಸಬೇಕು. ಹಾಗಾಗಿ ಕಾನೂನು ರೀತಿಯ ಹೋರಾಟವನ್ನು ನಾವು ಇಂದಿನಿಂದಲೇ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಪ್ರಭು. ಧನ್ಯವಾದಗಳು ಸೋಮೇಶ್ರೀ ತಮ್ಮೆಲ್ಲ ಮಾಹಿತಿಗಾಗಿ. ಎಸ್ ರಾಘವೇಶ್ವರ ಶ್ರೀಗೆ ಈಗ ಮತ್ತೊಮ್ಮೆ ಸಂಕಷ್ಟ ಎದುರಾಗಿದೆ. ಅವರಿಗೆ ನೀಡಿದಂತಹ ಜಾಮೀನನ್ನು ರದ್ದು ಮಾಡಿ ಅವರನ್ನು ಬಂಧಿಸಬೇಕು ಅಂಥೇಳಿ ಮಾಜಿ ಸಚಿವ ಶ್ರೀನಿವಾಸ್ ಆಗ್ರಹಿಸ್ತಾ ಇದ್ದಾರೆ. ಇವತ್ತು ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದರು. ಸತ್ಯಾಂಶ ಇಲ್ಲ ಅಂತ ಸಿಐಡಿ ಬೇ ರಿಪೋರ್ಟನ್ನು ಸಲ್ಲಿಸಿದ್ದಾಗಿದೆ. ಆದರೆ ಪ್ರೇಮಲತಾ ಮಾಡಿರುವಂತಹ ಅತ್ಯಾಚಾರ ಆರೋಪಕ್ಕೆ ಬಲ ಬಂದಿದೆ. ಈಗ ಮತ್ತೆ ಅವರ ಜಾಮೀನನ್ನು ಏನು ರದ್ದು ಮಾಡಬೇಕು, ಅವರನ್ನು ಕೂಡಲೇ ಬಂಧಿಸಬೇಕು ಅಂಥೇಳಿ ಶ್ರೀನಿವಾಸ್ ಈಗ ಆಗ್ರಹಿಸ್ತಾ ಇದ್ದಾರೆ. ರಾಘವೇಶ್ವರ ಶ್ರೀಗೆ ಈಗ ಮತ್ತೊಂದು ಕಂಟಕ ಎದುರಾಗಿದೆ. ಇವಿಷ್ಟು ಈವರೆಗಿನ ಪ್ರಮುಖ ಸುದ್ದಿ. ಈಗ ಸಿನಿ ಸಿಸ್ಟರ್ಸ್ ವಿಶೇಷ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ಸುದ್ದಿ ಟಿವಿ, ನಾವು ಸುಳ್ಳು.